ಬಿಜೆಪಿ ಅವರಿಗೆ ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರೆ ಗೆಲುವು ಅಷ್ಟು ಸುಲಭವಲ್ಲ ಅನ್ನುವ ಒಂದಷ್ಟು ಸಮೀಕ್ಷೆಗಳು ವರದಿಯನ್ನ ಕೊಟ್ಟಿತ್ತು ಆದರೆ ಅದರ ವರ್ಚಸ್ಸನ್ನ ಹೆಚ್ಚಾಗಿಸಿದೆ ವಿಜಯ ಸಂಕಲ್ಪ ಯಾತ್ರೆ ಯಾಕೆ ಈ ಹಿಂದೆ ಇದ್ದಂತ ಅಲೆ ಬೇರೆ ಈಗ ಇರುವಂತ ಅಲೆ ಬೇರೆ ಯಾಕಂದ್ರೆ ಬಿಜೆಪಿ ಪರ ಅಲೆ ಒಂದು ಮಟ್ಟದಲ್ಲಿ ಈ ವಿಜಯ ಸಂಕಲ್ಪ ಯಾತ್ರೆ ಹೆಚ್ಚಾಗಿಸಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಇದೇ ನಿಟ್ಟಿನಲ್ಲಿ ಅಮಿತ್ ಶಾ ಅವರ ಸೂಚನೆಯಂತೆ ಒಂದು ಸರ್ವೆಗಳು ಕೂಡ ಆಂತರಿಕವಾದಂತ ಸರ್ವೆಗಳು ನಡೆದಿದೆ ರಾಜ್ಯದಲ್ಲಿ ಒಂದಲ್ಲ ಎರಡಲ್ಲ ಮೂರು ಬಾರಿ ಸರ್ವೆ ನಡೆದಿದೆ ಆ ಮೂರು ಬಾರಿ ನಡೆದಂತ ಸರ್ವೆಯಲ್ಲಿ ಒಂದು ರೀತಿಯಲ್ಲಂತ ಪಾಸಿಟಿವ್ ಆದಂತ ಒಂದು ರಿಪೋರ್ಟ್ ಸಿಕ್ಕಿದೆ ಒಂದು ವಾರಾಹಿ ಟೀಮ್ ಒಂದರ ಮಟ್ಟದಲ್ಲಿ ಆಂತರಿಕ ಸಮೀಕ್ಷೆ ನಡೆಸಿದ್ರೆ ಮತ್ತೊಂದು ಕಡೆ ಆರ್ಎಸ್ಎಸ್ ನ ವಿಸ್ತಾರಕ ಟೀಮ್ ನಿಂದ ಮತ್ತೊಂದು ಸರ್ವೆ ಕೂಡ ನಡೆದಿದೆ ಈ ಸರ್ವೆ ರಿಪೋರ್ಟ್ ಚಾಣಕ್ಯನ ಕೈ ಸೇರಿದೆ ಅದನ್ನ ಇಟ್ಕೊಂಡು ಸ್ಟ್ರಾಟಜಿಯನ್ನ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಣಪತಿ ಗಣಪತಿ ವಿಸ್ತಾರಕ ಹಾಗೂ ವಾರಾಹಿ ಟೀಮ್ ಕೊಟ್ಟಂತ ಸರ್ವೆ ಆಧಾರದಲ್ಲಿ ಈಗ ಬಿಜೆಪಿಗೆ ಎಲ್ಲೋ ಒಂದು ಕಡೆ ನಗುಮುಖ ತರಿಸುವಂತ ಹಂತಕ್ಕೆ ಬಂದು ತಲುಪಿದೆ ಇದನ್ನ ಯಾವ ರೀತಿಯಾಗಿ ಸ್ಟ್ರಾಟಜಿಯಾಗಿ ಮಾರ್ಪಾಡು ಮಾಡ್ಕೊಳ್ತಾರೆ ಬಿಜೆಪಿ ಅವರ ಸ್ಟ್ರಾಟಜಿ ಏನಾಗಿದೆ ಗಣಪತಿ ನಾಗೇಂದ್ರ ಬಾಬು ಖಂಡಿತ ಎಲ್ಲೋ ಒಂದು ಕಡೆ ನೇರವಾಗಿ ಹೈಕಮಾಂಡ್ ನಾಯಕರು ಅದರಲ್ಲೂ ಕೂಡ ಅಮಿತ್ ಶಾ ಅವರು ಮಾಡಿರುವಂತಹ ಅಂದ್ರೆ ಅಮಿತ್ ಶಾ ನೇತೃತ್ವದ ಮೇಲೆ ಅಥವಾ ಅಮಿತ್ ಶಾ ಅವರ ಸೂಚನೆ ಮೇಲೆ ನಡೆಸುತ್ತಿರುವಂತಹ ವರದಿ ಅಂದ್ರೆ ನೇರವಾಗಿ ಸರ್ವೆ ರಿಪೋರ್ಟ್ ಈಗಾಗಲೇ ಮೂರು ಸರ್ವೆಯನ್ನ ಈಗಾಗಲೇ ಬಿಜೆಪಿಗೆ ಅದರಲ್ಲೂ ಕೂಡ ಹೈಕಮಾಂಡ್ ನಾಯಕರಿಗೆ ತಲುಪಿರುವಂತದ್ದು ಆರಂಭದಲ್ಲಿ ನೇರವಾಗಿ ಬಿಜೆಪಿ ಅಂದ್ರೆ ಸರ್ವೆಗೆ ಇಳಿಯುವಂತ ಮೊದಲು ಕೇವಲ 70 ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲುವಂತ ಸಾಧ್ಯತೆ ಇದೆ ಅಂತ ಒಂದು ರಿಪೋರ್ಟ್ ಗಳು ಇರುತ್ತೆ ಅದಾದ ನಂತರ ಬಿಜೆಪಿ ಒಂದಷ್ಟು ಜನ ಆಶೀರ್ವಾದ ಯಾತ್ರೆ ಮಾಡುತ್ತೆ ಒಂದಷ್ಟು ಸಮಾವೇಶಗಳು ಮಾಡುತ್ತೆ ಈ ಎಲ್ಲಾ ಹಿನ್ನೆಲೆಯಲ್ಲಿ ನೇರವಾಗಿ ಇನ್ನೊಂದು ಅಂದ್ರೆ ವರಾಹಿ ಕೊಟ್ಟಂತಹ ಆಂತರ ಮೊದಲನೆಯ ರಿಪೋರ್ಟ್ ಏನಿರುತ್ತೆ ಅಂತಂದ್ರೆ ಕೇವಲ 70 ಕ್ಷೇತ್ರವನ್ನು ಗೆಲ್ಲುವಂತ ಸಾಧ್ಯತೆ ಇರುತ್ತೆ ಅಂತ ಒಂದು ರಿಪೋರ್ಟ್ ಕೊಡುತ್ತೆ ಅದಾದ ನಂತರ ಎರಡನೇದಾಗಿ ನೇರವಾಗಿ ಈ ಜನಾಶೀರ್ವಾದ ಎಲ್ಲ ಮುಗಿದಾಗ ಮತ್ತೊಂದು ರಿಪೋರ್ಟ್ ಕೊಡುತ್ತೆ ಅಲ್ಲಿ ನೇರವಾಗಿ ಬಿಜೆಪಿಯ ಪರ ಇರುವಂತಹ ಒಂದು ವರ್ಚಸ್ಸು ಜಾಸ್ತಿ ಆಗಿರೋದ್ರಿಂದ ನೇರವಾಗಿ ಈಗಿರುವಂತಹ ವರ್ಚಸ್ಸು ಬಿಜೆಪಿ 90 ಕ್ಷೇತ್ರದಲ್ಲಿ ಗೆಲ್ಲುವಂತ ಸಾಧ್ಯತೆಗಳಿದೆ ಅಂದ್ರೆ ಯಾವಾಗ ಜನಾಶೀರ್ವಾದ ಯಾತ್ರೆ ಮುಗಿಯಿತೋ ಆ ಲೆಕ್ಕದಲ್ಲಿ ಈಗಾಗಲೇ ವರಾಹಿ ಕೊಟ್ಟಿರುವಂತ ಟೀಮ್ ವರಾಹಿ ಟೀಮ್ ಬಗ್ಗೆ ಹೇಳೋದಾದ್ರೆ ನೇರವಾಗಿ ಅಮಿತ್ ಶಾ ಅವರು ಕೊಟ್ಟಿರುವಂತ ಸೂಚನೆ ಮೇಲೆಗೆ ವರಾಹಿ ಟೀಮ್ ಈಗಾಗಲೇ ರಾಜ್ಯದಲ್ಲಿ ಸುಮಾರು 600ಕ್ಕೂ ಹೆಚ್ಚು ಜನರು ಈ ವರಾಹಿ ಟೀಮ್ ನಲ್ಲಿ ಸರ್ವೆಯನ್ನು ಮಾಡ್ತಾ ಇದ್ದಾರೆ ಕೇವಲ ಬೆಂಗಳೂರಲ್ಲೇನೆ 200ಕ್ಕೂ ಹೆಚ್ಚು ಜನರು ಇಲ್ಲಿ ಒಂದಷ್ಟು 28 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಸರ್ವೆಯನ್ನು ಮಾಡ್ತಿರುವಂತದ್ದು ಇದು ನಾನು ಹೈಕಮಾಂಡ್ ನಾಯಕರು ಮಾಡ್ತಿರುವಂತಹ ಸರ್ವೆ ರಿಪೋರ್ಟ್ ಅಂದ್ರೆ ವರಾಹಿ ಟೀಮ್ ಮಾಡ್ತಿರುವಂತ ಸರ್ವೆ ರಿಪೋರ್ಟ್ ಇನ್ನು ಸಂಘ ಪರಿವಾರದಿಂದ ವಿಸ್ತಾರಕ ಅನ್ನೋ ಒಂದು ಟೀಮ್ ಕೂಡ ಒಂದಷ್ಟು ಸರ್ವೆಗಳನ್ನು ಕೂಡ ಮಾಡ್ತಿರುವಂತದ್ದು ಅಂದ್ರೆ ನೇರವಾಗಿ ಸಂಘ ಪರಿವಾರದವರಿಗೆ ಆಂತರಿಕವಾಗಿ ಒಂದಷ್ಟು ಮಾಹಿತಿಗಳನ್ನು ಬೇಕಾಗುತ್ತೆ ಅವರು ಕೂಡ ಒಂದು ವಿಸ್ತಾರಕ ಅನ್ನೋ ಒಂದು ಟೀಮ್ ಗಳನ್ನು ಇಟ್ಕೊಂಡು ನೇರವಾಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಒಂದು ಸರ್ವೆಯನ್ನು ಆರಂಭಿಸಿರುವಂತದ್ದು ಇನ್ನು ನಾನು ವರಾಹಿ ಟೀಮ್ಗೆ ಬರೋದಾದ್ರೆ ಅವರು ಕೊಟ್ಟಿರುವಂತಹ ರಿಪೋರ್ಟ್ ಗಳನ್ನು ಗಮನಿಸೋದಾದ್ರೆ ಇತ್ತೀಚೆಗೆ ವಿಜಯ ಸಂಕಲ್ಪ ಯಾತ್ರೆ ಆರಂಭ ಆಗಿದೆ ಹೈಕಮಾಂಡ್ ನಾಯಕರು ಕೂಡ ಬ್ಯಾಕ್ ಟು ಬ್ಯಾಕ್ ಅಂದ್ರೆ ರಾಜ್ಯ ಪ್ರವಾಸಗಳನ್ನ ಮಾಡ್ತಾ ಇದ್ದಾರೆ ಮೋದಿ ಅವರು ಬರ್ತಾ ಇದ್ದಾರೆ ಅಮಿತ್ ಶಾ ಅವರು ಬರ್ತಾ ಇದ್ದಾರೆ ಜೆಪಿ ನಡ್ಡಾ ಅವರು ಬರ್ತಾ ಇದ್ದಾರೆ ಆದ್ರೆ ಇದೆಲ್ಲವೂ ಕೂಡ ಬದಲಾವಣೆ ಆಗಿದೆ ಒಟ್ಟಾರೆಯಾಗಿ ವರಾಹಿ ಕೊಟ್ಟಿರುವಂತಹ ಮೂರೇ ರಿಪೋರ್ಟ್ ಪ್ರಕಾರ ಅಂದ್ರೆ ಮೂರನೆಯ ಸರ್ವೆ ವರದಿ ಪ್ರಕಾರ 90ಕ್ಕಿಂತ ಹೆಚ್ಚು ಕ್ಷೇತ್ರಗಳು ಬಿಜೆಪಿಯನ್ನ ಗೆಲ್ಬಹುದು ಹಾಗಾದ್ರೆ ನಾಗೇಂದ್ರ ಬಾಬು ಕೇಳಬಹುದು ಬಿಜೆಪಿ ಅವರ ಟಾರ್ಗೆಟ್ ಎಷ್ಟಿತ್ತು 150 ಟಾರ್ಗೆಟ್ ಅಂದ್ರೆ 150 ಕ್ಷೇತ್ರವನ್ನ ಬಿಜೆಪಿ ಗೆಲ್ಲಲೇಬೇಕಾದಂತ ಅನಿವಾರ್ಯ ಇದಾಗಿದೆ ಹೀಗಾಗಿ ಸರ್ವೆ ರಿಪೋರ್ಟ್ ನೋಡೋದಾದ್ರೆ ಈಗಾಗಲೇ ಬಿಜೆಪಿಗೆ 90ಕ್ಕಿಂತ ಹೆಚ್ಚು ಕ್ಷೇತ್ರವನ್ನು ಗೆಲ್ಲಬಹುದು ಆದ್ರೆ 130 ಕ್ಷೇತ್ರವನ್ನ ಗೆಲ್ಲಬೇಕು 70-90 ಹಾಗೆ 130 ಅಂದ್ರೆ ಈಗಾಗಲೇ 70ಯಲ್ಲಿ ಇರುವಂತಹ ಬಿಜೆಪಿ 90 ಕ್ಷೇತ್ರವನ್ನ ಗೆಲ್ಲಬಹುದು ಅಂತ ಈಗಾಗಲೇ ಸರ್ವೆ ರಿಪೋರ್ಟ್ ಕೊಟ್ಟಿದೆ ಆದ್ರೆ 130 ಕ್ಷೇತ್ರವನ್ನ ಗೆಲ್ಲಲೇಬೇಕಾದಂತ ಅನಿವಾರ್ಯತೆ ಬಿಜೆಪಿಗಿದೆ ಮುಂದಿನ ದಿನಗಳಲ್ಲಿ ಏನ್ ಮಾಡೋದು ನೋಡಿ ಇದೇ ವರಾಹಿ ಟೀಮು 4ನೇ ರಿಪೋರ್ಟ್ ಕೊಡುತ್ತೆ ಆ ಸಮಯದಲ್ಲಿ ದೆಹಲಿ ನಾಯಕರು ಆಗಮಿಸ್ತಾರೆ ಸಂಪೂರ್ಣವಾದ ಒಂದು ಕಂಪ್ಲೀಟ್ ರಿಪೋರ್ಟ್ ಅಂದ್ರೆ ಚಿತ್ರಣವನ್ನ ಅವ್ರ ಕೈ ಸೇರುತ್ತೆ ಅಂದ್ರೆ ಆಗ ರಾಜ್ಯ ನಾಯಕರು ಯಾವುದೇ ಆದಂತಹ ಕೆಲಸಗಳನ್ನು ಮಾಡೋಕ್ಕಾಗಲ್ಲ ಸಂಪೂರ್ಣವಾದ ಒಂದು ಕಂಪ್ಲೀಟ್ ರಿಪೋರ್ಟ್ ಅಂದ್ರೆ ರಾಜ್ಯ ರಾಜಕೀಯದ ಚಿತ್ರಣವನ್ನ ಅವ್ರ ಕೈಲಿರೋದ್ರಿಂದ ಇಲ್ಲಿ ಯಾರೂ ಕೂಡ ಏನು ಮಾಡೋಕ್ಕಾಗಲ್ಲ ಈಗ ಉದಾಹರಣೆಗೆ ಹೇಳೋದಾದ್ರೆ ವರಾಹಿ ಟೀಮ್ 4ನೇ ರಿಪೋರ್ಟ್ ಯಾವ ರೀತಿ ಇರುತ್ತಂತಂದ್ರೆ ಈಗೆಲ್ಲ ಈ ಹಿಂದಿನ ರಿಪೋರ್ಟ್ ನಾವು ಗಮನಿಸೋದಾದ್ರೆ ಈ ಕ್ಷೇತ್ರದಲ್ಲಿ ಯಾರು ಗೆಲ್ಬಹುದು ಯಾಕೆ ಗೆಲ್ಬಹುದು ಅಂತ ಪ್ರಶ್ನೆ ಇತ್ತು ಆದ್ರೆ ವರಾಹಿ ಟೀಮ್ ನ 4ನೇ ರಿಪೋರ್ಟ್ ಹೇಗಿರುತ್ತೆ ಅಂತಂದ್ರೆ ಆಡಳಿತ ವಿರೋಧಿ ಅಲೆ ಇರುವಂತ ಅಂದ್ರೆ ಸೋಲುವಂತ ಅಭ್ಯರ್ಥಿಗಳ ಕಡೆ ಯಾರು ಕ್ಯಾಂಡಿಡೇಟ್ ಆದ್ರೆ ಆ ಉತ್ತಮ ಈ ರೀತಿಯಾದಂತಹ ಒಂದು ಸರ್ವೆಯನ್ನ ಆರಂಭಿಸ್ತಾರೆ ಅಂದ್ರೆ ಸೋಲುವಂತ ಕಡೆ ಯಾರಾದ್ರೂ ಕೂಡ ಕ್ಯಾಂಡಿಡೇಟ್ ಅಂದ್ರೆ ಬಿಜೆಪಿಯ ಈ ಕ್ಯಾಂಡಿಡೇಟ್ ಆದ್ರೆ ಉತ್ತಮ ಗೆಲ್ಬಹುದು ಅಂತಹ ಕ್ಯಾಂಡಿಡೇಟ್ ಅನ್ನ ನೇರವಾಗಿ ತೆಗೆದುಕೊಂಡು ಪ್ರತಿಯೊಂದು ಜನರ ಬಳಿ ಆಂತರಿಕವಾಗಿ ಒಂದು ಸರ್ವೆಯನ್ನ ಈ ವರಾಹಿ ಟೀಮ್ ಮಾಡುತ್ತೆ ಆ 4ನೇ ರಿಪೋರ್ಟ್ ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ಬಂದಾಗ ಅವ್ರ ಕೈ ತಲುಪುತ್ತೆ ಆಗ ನೋಡಿ ನೇರವಾಗಿ ಹೈಕಮಾಂಡ್ ನಾಯಕರು ರಾಜ್ಯದಲ್ಲೇ ಇರೋದ್ರಿಂದ ರಾಜ್ಯ ನಾಯಕರು ಯಾರೂ ಕೂಡ ಇಲ್ಲಿ
ಬೇರೆ ಕೆಲಸಗಳನ್ನು ಮಾಡೋಕಾಗಲ್ಲ ಯಾವಾಗ ಹೈಕಮಾಂಡ್ ನಾಯಕರು ಇಲ್ಲಿ ಬಂದು ಕುಳಿತಾರೋ ಸಂಪೂರ್ಣವಾದ ಒಂದು ಚಿತ್ರಣವನ್ನು ಬದಲಿಸುತ್ತಾರೆ ಜೊತೆಗೆ 130 ಟಾರ್ಗೆಟ್ ಏನಿದೆ ಅಂದ್ರೆ ಅವರು ಇರುವಂತದ್ದು 150 ಟಾರ್ಗೆಟ್ ಆದ್ರೆ ಗೆಲುವಿಗೆ ಬೇಕಾಗಿರುವಂತದ್ದು ಅವರು 130 ಕ್ಷೇತ್ರವನ್ನ ಗೆಲ್ಲಲೇಬೇಕಾದ ಅನಿವಾರ್ಯತೆ ಇರೋದ್ರಿಂದ 130 ಕ್ಷೇತ್ರಕ್ಕೆ ಏನೆಲ್ಲ ಮಾಡಬೇಕು ಅಂದ್ರೆ ಈಗಾಗಲೇ 90 ಕ್ಷೇತ್ರವನ್ನು ನಾನು ಹೇಳಿದಿನಿ ಉಳಿದಂತ 40 ಕ್ಷೇತ್ರವನ್ನ ಹೇಗೆ ಗೆಲ್ಲಬೇಕು ಆ ಚಿತ್ರಣವನ್ನ ಹೈಕಮಾಂಡ್ ನಾಯಕರು ಬದಲಾಯಿಸ್ತಾರೆ ಅನ್ನೋದು ಕೂಡ ಒಂದಷ್ಟು ರಾಜಕೀಯ ಮೂಲವಾಗಿ ಬಂದಿರುವಂತ ಮಾಹಿತಿ ನಾಗೇಂದ್ರ ಬಾಬು ಓಕೆ ಥ್ಯಾಂಕ್ ಯು ಗಣಪತಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ